ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಲನಚಿತ್ರ ಜೇಮ್ಸ್ ಚಲನಚಿತ್ರ ಬಿಡುಗಡೆ ಆಗ್ತಿರುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಅಪ್ಪು ಅವರ ಹುಟ್ಟುಹಬ್ಬ. ಒಂದು ಅಪ್ಪು ಅವರು ಇಲ್ಲದ ಸಂದರ್ಭದಲ್ಲಿ ಹುಟ್ಟುಹಬ್ಬವನ್ನು ಯಾವ ರೀತಿಯಾಗಿ ಅಭಿಮಾನಿಗಳು ಆಚರಣೆ ಮಾಡ್ಕೊಳ್ತಿದ್ದಾರೆ, ಅವರ ನೋವುಗಳು ಯಾವ ರೀತಿ ಇದೆ. ಇನ್ನೊಂದು ಕಡೆ ಕೊನೆಯ ಚಿತ್ರ ಆದಂತಹ ಜೇಮ್ಸ್ ಚಲನಚಿತ್ರ ಬಿಡುಗಡೆ ಆಗ್ತಿರುವಂಥದ್ದು ಯಾವ ರೀತಿಯಲ್ಲಿ ಸಂಭ್ರಮಾಚರಣೆಯಲ್ಲಿ ಚಲನಚಿತ್ರವನ್ನು ವೀಕ್ಷಣೆ ಮಾಡ್ತಿದ್ದಾರೆ ಅಭಿಮಾನಿಗಳು ಅನ್ನುವಂತಹ, ಸ್ವತಃ ನಾನು ಅಭಿಮಾನಿಗಳನ್ನು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್ ಹೇಳಿ, ಅಪ್ಪು ಅವರು ನಮ್ಮ ಜೊತೆಗಿಲ್ಲ, ಅವರು ಹುಟ್ಟುಹಬ್ಬವನ್ನು ಯಾವ ರೀತಿ ಸರ್ ಹುಟ್ಟುಹಬ್ಬ ಭಾಳ ಅದ್ದೂರಿಯಿಂದ ಸಂಭ್ರಮ ಮಾಡಬೇಕು ಅಂತ ಇದೆ, ಆದರೆ ಅವ್ರು ಇಲ್ವಲ್ಲ ತುಂಬ ಭಾಳ ದುಃಖ. ಆ ಸಂಭ್ರಮನ ಈ ಸಿನಿಮಾದಲ್ಲಿ ನಾವು ತೋರಿಸ್ಕೊಂಡು ಈ ಸಂಭ್ರಮ ಮಾಡ್ತಾಯಿದ್ವಿ. ಯಾಕಂದರೆ ಅದೇ ಸಿನಿಮಾ ಈ ಅವ್ರ ಬರ್ತಡೇ ದಿವಸ ರಿಲೀಸಿಂಗ್ ಮಾಡ್ತಾರೆ, ಅದೇ ಕಾರಣಕ್ಕೋಸ್ಕರ. ಯಾಕಂದರೆ ಅವ್ರು ಇಲ್ವಲ್ಲ, ಆ ಕಾರಣಕ್ಕೋಸ್ಕರ ಈ ಸಿನಿಮಾ ನೋಡೋರು ಅಭಿಮಾನಿಗಳೆಲ್ಲ ಈ ದುಃಖನ ಮರೀಲಿ ಅಂತ ಈ ಸಿನಿಮಾ ರಿಲೀಸ್ ಮಾಡಿಸ್ತಾರೆ ಮನೆಯಿಂದ. ನಮ್ಗೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ರಿಲೀಸ್ ಮಾಡ್ತಾವ್ರೆ. ಆಮೇಲೆ ವೀರೇಶ್ ಚಿತ್ರಮಂದಿರದಲ್ಲಿ ಭಾಳ ಅದ್ದೂರಿಯಾಗಿ ನೋಡಿ, ಅಪ್ಪು ಸಿನಿಮಾಯಿಂದ ಹಿಡಿದು ಕೊನೆ ಜೇಮ್ಸ್ ಸಿನಿಮಾವರೆಗೂ 30 ಸಿನಿಮಾನು ಒಂದೊಂದಾಗಿ ಒಂದೊಂದು ವಿಭಿನ್ನವಾದ ಒಂದೊಂದು ಕಟೌಟು, ಫಸ್ಟಿಂದ ಕೊನೆವರೆಗೂ ಅವ್ರು 30 ಸಿನಿಮಾ ಮಾಡೋ ಅದರವರೆಗೂ ಅವ್ರು ಒಂದೊಂದು ಕಟೌಟ್ ಆಗಿ ಇಲ್ಲಿ ಬಂದರೆ ಪ್ರತಿಯೊಬ್ಬರು ನೋಡ್ಬೋದು. ಮೊದಲನೇ ಸಿನಿಮಾಯಿಂದ ಕೊನೆ ಸಿನಿಮಾವರೆಗೂ ಒಂದೊಂದು ಸಿನಿಮಾನು ಸ್ಟೋರಿ ನೋಡ್ಬೋದು, ಯಾವ ಥರ ಅವರು ಅವಾಗ ಕಟೌಟ್ ಆಗಿ ಆಗ ಯಾವ ಸಿನಿಮಾ 2002ರಲ್ಲಿ ಯಾವ ಥರ ಸಿನಿಮಾ ಹಾಕಿದ್ರೋ ಅದೇ ರೀತಿ ಅವಾಗಿಂದ ಹಿಡಿದು ಇವಾಗವರೆಗೂ 2022ವರೆಗೂ ಅದೇ ಥರ ಒಂದೊಂದು ಕಟೌಟನ್ನು ಅವ್ರನ್ನ ನೋಡ್ಕೊಬೋದು. ಆಗಿನ ಪೀಳಿಗೆ ಅವ್ರು ಯಾರು ನೋಡಿಲ್ಲ ಅಂದರು, ಹುಡುಗರು ಮಕ್ಕಳು ದೊಡ್ಡವರು ಯಾರು ನೋಡಿಲ್ಲ ಅಂದರು, ಈಗ ಬಂದು ವೀರೇಶ್ ಚಿತ್ರ ಬಂದರೆ ಪ್ರತಿಯೊಂದು ಕಟೌಟು ನೋಡ್ಬೋದು. ಅದೇ ರೀತಿ 4 ದಿವಸದ ವೈಭವದ ಕಾರ್ಯಕ್ರಮ, ಇಲ್ಲಿ ಯಾವುದು ವೈಭವದ ಕಾರ್ಯಕ್ರಮ, ದಸರಾ ಥರ ಒಂದು ವೈಭವ ಕಾರ್ಯಕ್ರಮ ಮಾಡ್ತಾರೆ. ಫುಲ್ ಲೈಟ್ ಸೆಟ್ಟಿಂಗ್ ಆಗ್ತಾ ಇದೆ ಪೂರಿ ಊರಬ್ಬು ಥರ. ದಸರಾ ಹಬ್ಬನೇ ಇರ್ಬೋದು, ಊರಬ್ಬ ಅಲ್ಲ, ದಸರಾ ಹಬ್ಬನೇ ಹೇಳ್ಬೋದು. ಅದೇ ರೀತಿ 6 ಬ್ಲಾಕ್ ಆರನೇ ಬ್ಲಾಕಿಂದ ಒಂದು ಮೆರವಣಿಗೆ ಇದೆ, ಅಲ್ಲಿಂದ ಅಣ್ಣವರ ಕುಟುಂಬದವ್ರು ಪ್ರತಿಯೊಬ್ಬರು ಬರ್ತಾರೆ ಎಲ್ಲ. ಆಮೇಲೆ ಇಲ್ಲಿ 4 ದಿವಸ ಊಟದ ವ್ಯವಸ್ಥೆ ಇದೆ, ಗುರುವಾರ ಶುಕ್ರವಾರ ಶನಿವಾರ ವೆಜ್ಜು, ಭಾನುವಾರ ಬಿರಿಯಾನಿ ಇದೆ. ಹಂಗೆ ರಕ್ತದಾನ ಶಿಬಿರ, ಕಣ್ಣು ನೇತ್ರದಾನ, ಹಾಗೆ ಬಟ್ಟೆ ಕೊಡುವಂಥದ್ದು ವೈದ್ಯರಿಗೆ, ವಯಸ್ಸಾದವ್ರಿಗೆ, ಆಮೇಲೆ ಅಂಗವಿಕಲರಿಗೆ. ಆಮೇಲೆ ಅದೇ ರೀತಿ ಸಾಮಾಜಿಕ ಏನು ಅಣ್ಣ ಅಪ್ಪವ್ರು ಏನೇನು ಕೆಲಸ ಮಾಡ್ತಾರೆ, ಸಣ್ಣ ಪುಟ್ಟ ಕೆಲಸ ಎಲ್ಲ ನಾವು ಆ ರೀತಿಯಲ್ಲಿ ಅಲ್ಪಕವೆಲ್ಲ ಒಂದು ಸ್ವಲ್ಪ ನಾವು ಏನೋ ಅಭಿಮಾನಿಯಾಗಿ ಮಾಡೋಣ ಅಂತ ಎಲ್ಲ ಅಭಿಮಾನಿಗಳು ಇಲ್ಲಿ ಒಗ್ಗಟ್ಟಾಗಿ ಸೇರಿ ಒಂದು ಸುಮಾರು ಒಂದು ನಾವೊಂದು 4-5 ಸಂಘಗಳು ಸೇರಿ ಇದೆಲ್ಲ ಒಗ್ಗಟ್ಟಾಗಿ ಮಾಡೋಣ ಅಂತ ಭಾಳ ಅದ್ದೂರಿಯಿಂದ ಮಾಡಿದ್ವಿ. ಸುಮಾರು 1 ತಿಂಗಳಿಂದ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ. ಅದೇ ರೀತಿ ಅಭಿಮಾನಿಗಳಿಗಿಂತ ಮುಂಚಿತವಾಗಿ ಸುಮಾರು ಕಾಲೇಜ್ ಹುಡುಗರು ಇರ್ಬೋದು, ಗಾರ್ಮೆಂಟ್ಸ್ ಅವ್ರು ಇರ್ಬೋದು, ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿ ಅವ್ರು ಇರ್ಬೋದು, ಇವರೆಲ್ಲ ನಮ್ಮನ್ನು ಕೇಳ್ತಾರೆ ಸರ್ ನಮಗೂ ಪಿಕ್ಚರ್ ನೋಡಬೇಕು ಅಂತ. ಅದೇ ರೀತಿ ಅವ್ರು ಎಲ್ಲ ಥಿಯೇಟ್ರಲ್ಲೂ ಸುಮಾರು 600 ಚಿತ್ರಮಂದಿರದಲ್ಲಿ ರಿಲೀಸಿಂಗ್ ಆಯಿತು ಏಕಕಾಲದಲ್ಲಿ. ನಮ್ಗೆ ಅದೊಂದು ಖುಷಿ ಏನಂದರೆ ಯಾವುದು ದಾಖಲೆ ಮಟ್ಟದಲ್ಲಿ ಸಿನಿಮಾ ಇದ್ದಿಲ್ಲ ಅಂತ. ಆದರೆ ನಮಗೆಲ್ಲ ಈ ಸಿನಿಮಾ ನೋಡಿದಾಗ ಈ ಕಟೌಟ್ಗಳು ನೋಡಿದಾಗ ಒಂಥರ ನಮಗೂ ಮನಸ್ಸು ದುಃಖ ಆಗುತ್ತೆ. ಬರ್ತಡೇ ಮಾಡೋಕ್ಕೆ ನಾವು ಬರ್ತಡೇ ಮಾಡೇ ಮಾಡ್ತೀವಿ ಸೆಲೆಬ್ರೇಷನು. ಅಣ್ಣು ಅವರು ಪುಣ್ಯಭೂಮಿಗೆ ಹೋಗ್ತೀವಿ, ನೈಟು 11-14 ತಾರೀಕು ನೈಟೇ ಹೋಗಿ ಅಲ್ಲಿ ಕೇಕ್ ಎಲ್ಲ ಕಟ್ಟಿಸಿ ನಮ್ಮ ಎಲ್ಲ ಅಭಿಮಾನಿಗಳು ಹೋಗಿ ತಿರ್ಗಾ ಬೆಳಿಗ್ಗೆ ಇಲ್ಲಿ ನಾವು ಸಿನಿಮಾ ನೋಡೋಕ್ಕೆ ಸ್ಪೆಷಲ್ ಶೋ ಇದೆ. ಆ ಅಭಿಮಾನಿಗಳು ಆ ಟೈಮ್ ಬಂದು ಎಲ್ಲ ಹುಡುಗರು ನಾವು ಸೇರ್ಕೊಂಡು ಸಿನಿಮಾ ನೋಡ್ತೀವಿ. ನಮ್ಮ ಕೈಗಾಗಿ ಇನ್ನೇನು ಮಾಡೋಕ್ಕಾಗುತ್ತೋ ಅಷ್ಟು ಮಾಡೋಕ್ಕೆ ಸಾಧ್ಯ. ಇನ್ನು ಮಿಕ್ಕಿದೆಲ್ಲ ಅಪ್ಪು ಅವರೇ ಪರಮಾತ್ಮ ಆಗಿದ್ದಾರೆ, ಅವರೇ ನಮಗೆ ದಾರಿ ತೋರಿಸ್ಬೇಕಂತ ಹೇಳಕ್ಕೆ ಸರ್ ನನ್ನ ಹೆಸರು ಹೊನ್ನಯ್ಯಗೌಡ ಅಂತ ರಾಜ್ಯ.